ಪಶ್ಚಿಮ ಬಂಗಾಳದಲ್ಲಿ 2021 ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೊನೆಗೆ ಹೀನಾಯವಾಗಿ ಸೋತಿರೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಈ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂತ ದೊಡ್ಡ ಅಸ್ತ್ರ ಅಂತಂದ್ರೆ ಸಂದೇಶ್ ಖಾಲಿ ಪ್ರಕರಣ. ಆದ್ರೆ ಲೈಂಗಿಕ ದೌರ್ಜನ್ಯದ ಸಂತ್ರಸ್ತರು ತಮ್ಮ ದೂರನ್ನ ವಾಪಸ್ ಪಡೆದು ಬಿಜೆಪಿ ನಮ್ಮನ್ನ ದುರುಪಯೋಗ ಪಡಿಸಿಕೊಂಡಿದೆ ಅಂತ ಆರೋಪಿಸಿದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಬಿಜೆಪಿಗೆ ಕೆಟ್ಟ ಹೆಸರನ್ನ ತಂದಿದೆ. ಇದೇ ಸಂದರ್ಭದಲ್ಲಿ ಸಂದೇಶ್ ಖಾಲಿ ಪ್ರಕರಣದಲ್ಲೂ ಸಹ ಸುಳ್ಳು ದೂರನ್ನ ನೀಡಿದ್ದು ಬಿಜೆಪಿಗೆ ಮುಳುವಾಗುವಂತ ಸಂಭವವಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈದಿನ.com. ನಾನು ಜಿಎಂ ಪವಿತ್ರ. ಪಶ್ಚಿಮ ಬಂಗಾಳದಲ್ಲಿ 2021 ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದೇ ಬಿಟ್ಟೆವು ಎಂಬಂತೆ ಸಂಭ್ರಮಿಸಿದ ಬಿಜೆಪಿ ಕೊನೆಗೆ ಹೀನಾಯವಾಗಿ ಸೋತಿರೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ 42 ಸ್ಥಾನಗಳಲ್ಲಿ ಕನಿಷ್ಠ 20 ಹೆಚ್ಚನ್ನು ಗೆಲ್ಲುವಂಥ ಗುರಿ ಹೊಂದಿದೆ. ಅದಕ್ಕಾಗಿ ಸ್ಥಳೀಯ ಟಿಎಂಸಿ ಸರ್ಕಾರ ಮತ್ತು ಮಮತಾ ಬ್ಯಾನರ್ಜಿಯವರ ಮೇಲೆ ಕತ್ತಿ ಮಸಿತಾ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂಥ ದೊಡ್ಡ ಅಸ್ತ್ರ ಅಂತಂದರೆ ಸಂದೇಶ್ ಖಾಲಿ ಪ್ರಕರಣ. ಆದರೆ ಲೈಂಗಿಕ ದೌರ್ಜನ್ಯದ ಸಂತ್ರಸ್ತರು ತಮ್ಮ ದೂರನ್ನು ವಾಪಸ್ ಪಡೆದು ಬಿಜೆಪಿ ನಮ್ಮನ್ನು ದುರುಪಯೋಗ ಪಡಿಸ್ಕೊಂಡಿದೆ ಅಂತ ಆರೋಪಿಸಿದ್ದಾರೆ. ಖಾಲಿ ಹಾಳೆಗೆ ಸಹಿ ಮಾಡಿಸಿಕೊಂಡವರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಪಟ್ಟಿಡಿದ್ದಾರೆ. ಸೊ ಹಾಗಾಗಿ ಈ ಪ್ರಕರಣ ಬಿಜೆಪಿಗೆ ಮುಳುವಾಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಉತ್ತರ 24 ಪರಗಣ ಜಿಲ್ಲೆಯ ಒಂದು ದ್ವೀಪ ಪ್ರದೇಶವಾದ ಸಂದೇಶ್ ಖಾಲಿಯಲ್ಲಿ ಕಾನೂನು ಸುವ್ಯವಸ್ಥೆ ಜಾರಿಯಲ್ಲಿಲ್ಲ, ಟಿಎಂಸಿ ನಾಯಕ ಶಹಜಾನ್ ಹೇಳಿದ್ದೇ ಕಾನೂನು ಎಂಬಂತಾಗಿದೆ ಅಂತ ಬಿಜೆಪಿ ಆರೋಪಿಸಿತು. ಇಡಿ ಅಧಿಕಾರಿಗಳ ಮೇಲೆ ದಾಳಿ ನಡೆದಿದೆ ಅನ್ನೋ ದೂರು ಸಹ ದಾಖಲಾಗಿತ್ತು. ಇದೇ ಸಂದರ್ಭದಲ್ಲಿ ಅಲ್ಲಿನ ಹಲವು ಹಿಂದೂ ಮಹಿಳೆಯರ ಮೇಲೆ ಶಹಜಹಾನ್ ಮತ್ತಿತರ ಮುಸ್ಲಿಮರು ಅತ್ಯಾಚಾರ ಮಾಡಿದ್ದಾರೆ ಎಂಬ ದೊಡ್ಡ ಆರೋಪ ಕೇಳಿಬಂದಿತ್ತು. ಶಹಜಹಾನ್ ಸೇರಿ ಹಲವರನ್ನ ಅಲ್ಲಿನ ಟಿಎಂಸಿ ಸರ್ಕಾರ ಬಂಧಿಸಿತ್ತು ಕೂಡ. ಆದರೆ ಸದ್ಯ ಪಶ್ಚಿಮ ಬಂಗಾಳದ ಸಂದೇಶ್ ಖಾಲಿ ಅತ್ಯಾಚಾರ ಪ್ರಕರಣವು ದಿಢೀರಂತ ತಿರುವನ್ನು ಪಡೆದಿದ್ದು ಸಂತ್ರಸ್ತೆಯರು ನಮ್ಮ ಮೇಲೆ ಅತ್ಯಾಚಾರ ನಡೆದಿಲ್ಲ, ಬದಲಿಗೆ ಸುಳ್ಳು ಕೇಸು ದಾಖಲಿಸಲಾಗಿದೆ ಅಂತ ಹೇಳಿದ್ದಲ್ಲದೆ ತಮ್ಮ ದೂರನ್ನು ವಾಪಸ್ ಪಡೆದಿದ್ದಾರೆ. ಅಸಲಿಗೆ ದೂರಿನಲ್ಲಿ ಏನಿದೆ ಎಂಬುದೇ ನಮಗೆ ಗೊತ್ತಿರಲಿಲ್ಲ. ನಮ್ಮಿಂದ ಖಾಲಿ ಹಾಳೆಗೆ ಸಹಿ ಮಾಡಿಸ್ಕೊಂಡಿದ್ರು ಅಂತ ಸಂತ್ರಸ್ತರು ಇಬ್ಬರು ಹೇಳಿಕೆ ನೀಡಿದ್ದಾರೆ. ಈ ಮೂಲಕ ಸಂದೇಶ್ ಖಾಲಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅತ್ಯಾಚಾರದ ಬಗ್ಗೆ ದೂರು ನೀಡಿದ ಸಂತ್ರಸ್ತೆಯರಾದ ಅತ್ತೆ ಸೊಸೆ ಇಬ್ಬರೂ ಕೂಡ ಮಾಧ್ಯಮಗಳೊಂದಿಗೆ ಮಾತನಾಡಿ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಪಿಯಾಲಿ ದಾಸ್, ಮಂಪಿ ದಾಸ್ ಎಂಬ ಇಬ್ಬರು ಮಹಿಳೆಯರು ಬಂದು ನಿಮ್ಮ ಸಮಸ್ಯೆ ಏನು ಅಂತ ಕೇಳಿದಾಗ 100 ದಿನಗಳ ಉದ್ಯೋಗ ಖಾತರಿ ಯೋಜನೆ ಅನ್ವಯ ನಾವು ಕೆಲಸ ಮಾಡಿದ್ದೇವೆ, ಅದರ ವೇತನ ಇನ್ನೂ ಬಂದಿಲ್ಲ ಅಂತ ನಾವು ಅವರಿಗೆ ಹೇಳಿದೆವು. ಅದಕ್ಕೆ ನಮ್ಮಿಂದ ಖಾಲಿ ಹಾಳೆಗೆ ಸಹಿ ಹಾಕಿಸ್ಕೊಂಡ್ರು ಅವರು, ಅದರ ಹೊರತಾಗಿ ದೂರಿನಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಇದೆಲ್ಲ ಆದ್ಮೇಲೆ ಅತ್ಯಾಚಾರ ಸಂತ್ರಸ್ತೆಯರ ಲೀಸ್ಟಲ್ಲಿ ನಮ್ಮ ಹೆಸರಿದೆ ಅನ್ನೋದು ಸಹ ನಮಗೆ ನೆಕ್ಸ್ಟ್ ಗೊತ್ತಾಯಿತು ಅಂತ ಹೇಳಿದ್ದಾರೆ. ನಮ್ಮ ಮೇಲೆ ಅತ್ಯಾಚಾರ ನಡೆದಿಲ್ಲ, ಯಾವುದೇ ಸುಳ್ಳು ದೂರಿನಲ್ಲಿ ಭಾಗಿಯಾಗೋಕೆ ನಮಗೆ ಇಷ್ಟ ಇಲ್ಲ, ಸುಳ್ಳು ದೂರಿಂದಾಗಿ ನಮ್ಮ ನೆರೆಹೊರೆಯವರು ಸಹ ನಮ್ಮ ಜೊತೆ ಮಾತಾಡ್ತಾ ಇಲ್ಲ, ಈ ಹಿನ್ನೆಲೆಯಲ್ಲಿ ದೂರನ್ನು ಹಿಂಪಡಿತಿದ್ದೇವೆ ಅಂತ ಹೇಳಿದ್ದಾರೆ. ದೂರು ಹಿಂಪಡೆದ ಬಳಿಕ ಈ ಇಬ್ಬರು ಮಹಿಳೆಯರು ತಮಗೆ ಬಿಜೆಪಿ ಗೂಂಡಾಗಳಿಂದ ಬೆದರಿಕೆ ಇದೆ ಅಂತ ಹೊಸ ಕೇಸನ್ನು ದಾಖಲಿಸಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆಯೂ ಸಹ ಈ ಮಹಿಳೆಯರು ಹೇಳಿಕೆ ನೀಡಿದ್ದಾರೆ ಅಂತ ಮೂಲಗಳು ತಿಳಿಸುತ್ತೆ. ಅಷ್ಟೇ ಅಲ್ಲ, ಪಿಯಾಲಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಸಂತ್ರಸ್ತೆಯರು ನಮಗೆ ಸುಳ್ಳು ಹೇಳಿ ನಮ್ಮನ್ನ ಬಲೆಗೆ ಬೀಳಿಸಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಪ್ರಕರಣದ ಬೆನ್ನಲ್ಲೇ ಮತ್ತೆ ಬಿಜೆಪಿ ಟಿಎಂಸಿ ನಡುವೆ ವಾಕ್ಸಮರ ಶುರುವಾಗಿದೆ. ಇಬ್ಬರು ಮಹಿಳೆಯರನ್ನ ಬಳಸ್ಕೊಂಡು ತೃಣಮೂಲ ಕಾಂಗ್ರೆಸ್ ನಾಯಕರನ್ನ ಹಣಿಯೋಕೆ ಬಿಜೆಪಿ ಯತ್ನಿಸಿದ್ದು ಈಗ ಜಗಜ್ಜಾಹಿರಾಗಿದೆ ಅಂತ ಟಿಎಂಸಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಬಿಜೆಪಿಗೆ ಕೆಟ್ಟ ಹೆಸರನ್ನ ತಂದಿದೆ. ಲೈಂಗಿಕ ಪ್ರಕರಣ ಗೊತ್ತಿದ್ರೂ ಸಹ ಆತನನ್ನ ಇಡೀ ಬಿಜೆಪಿ ಬೆಂಬಲಿಸಿದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ. ಇದೇ ಸಂದರ್ಭದಲ್ಲಿ ಸಂದೇಶ್ ಖಾಲಿ ಪ್ರಕರಣದಲ್ಲೂ ಸಹ ಸುಳ್ಳು ದೂರನ್ನ ನೀಡಿದ್ದು ಬಿಜೆಪಿಗೆ ಮುಳುವಾಗುವಂತ ಸಂಭವವಿದೆ. ಇದನ್ನ ಬಿಜೆಪಿ ಯಾವ ರೀತಿ ಎದುರಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.